Hi friends, ivattu nanu frontally normal ittu backally putne ittu inge cutting madodu anta helkutini. Ee video ishta adre ninge daivittu subscribe maadkondo nodi. Video start madana. Nodi adathe blouse idu normal adathe blouse putne blouse alla. Ee adathe blouse alli bandu frontally 1 inch astu gap ide. Hooks kada inda adathe tagolana. ಇದು 7.5 ಇಂಚ್ ಇದೆ ಫ್ರಂಟ್ ಅಲ್ಲಿ 1 ಇಂಚ್ ಗ್ಯಾಪ್ ಇರೋದ್ರಿಂದ ನಾವು ಬ್ಯಾಲೆನ್ಸ್ ಮಾಡಬೇಕು ಫ್ರಂಟ್ ಟು ಬ್ಯಾಕ್ ಈಕ್ವಲ್ ಮಾಡಬೇಕಾಗಿರೋದ್ರಿಂದ ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೊಳ್ತೀನಿ 7.5 ಇರೋದ್ರಿಂದ 7.75 ಗೆ ನಾನು ಬಾಡಿ ಸುತ್ತಳತೆನ ತಗೊಳ್ತೀನಿ ಬ್ಯಾಕ್ ಲೆಂತ್ ಬಂದು 13.5 ಇದೆ ಬೋಟ್ ನೆಕ್ಕಿಗೆ ಬಂದ್ಬಿಟ್ಟು ನಾನು ಇದರಲ್ಲಿ ನೆಕ್ಕು ಮತ್ತು ಶೋಲ್ಡರ್ ಅಳತೆ ತಗೊಳ್ಳಿಕ್ಕಾಗಲ್ಲ ನಾನು ಎಷ್ಟು ಇಡಬೇಕು ಅಂತ ಹೇಳ್ತೀನಿ ಅಷ್ಟನ್ನೇ ನೀವು ಇಟ್ಕೊಳ್ಬೋದು ಡೀಪು ಅಷ್ಟೇ ಇಷ್ಟೊಂದು ಇಡಲ್ಲ ಇನ್ನೂ ಕಡಿಮೆ ಇಡ್ತೀನಿ ನಾವು ಫಸ್ಟು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ ನೀಟಾಗಿ ಈ ಥರ ಇಟ್ಕೊಳ್ಳಿ ಬ್ಯಾಕ್ ಲೆಂತ್ ಬಂದು 13.5 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 14.5 ನಾನು ಇಲ್ಲಿ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಇದೇ ಸುತ್ತಳತೆ ಬಂದು 7.75 ಬ್ಯಾಕಲ್ಲಿ ಬೋಟ್ನೇ ಇರೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಯಾಕಂದರೆ ನಮಗೆ ಫಿಟ್ಟಿಂಗ್ ಕೂರಲ್ಲ ತುಂಬ ಟೈಟ್ ಅನ್ಸ್ಬಿಡುತ್ತೆ ಎಷ್ಟಿರುತ್ತೋ ಅಷ್ಟನ್ನೇ ತೊಗೊಂಡ್ರೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು 8.5 ಬರುತ್ತೆ 8.5 ಪ್ಲಸ್ 1/2 ಇಂಚು ಮಾರ್ಜಿನ್ಗೆ ಸೊಂಟದ ಸುತ್ತಳತೆ 24 ಇದೆ ಅದರಲ್ಲಿ 4ನೇ ಒಂದು ಭಾಗ ಅಂದರೆ 6 ಇಂಚ್ ಬರುತ್ತೆ 6 ಇಂಚಿಗೆ 1 ಮಾರ್ಕು ಟಕ್ಸ್ಗೋಸ್ಕರ 1 ಇಂಚು ಮಾರ್ಜಿನ್ಗೋಸ್ಕರ 1.5 ಇಂಚು ಟೋಟಲ್ ಬಂದು 8.5 ಬರುತ್ತೆ ನೆಕ್ ಬಂದು 31-32ಗೆಲ್ಲ ನಾನು ಇಲ್ಲಿ 3.5 ಇಂಚಿನ ಇಡ್ತೀನಿ ಬೋಟ್ ನೆಕ್ಗೆ ನಾರ್ಮಲ್ಗೆಲ್ಲ 2-2 ಕಾಲು ಇಟ್ಟರೆ ಸಾಕಾಗುತ್ತೆ ಶೋಲ್ಡರ್ ಬಂದು 3 ಇಂಚು ಈಗ ಟೋಟಲ್ ಬಂದು 6.5 ಇಂಚು 6.5 ಇಂಚಿಗೆ 1 ಮಾರ್ಕು ಆರ್ಮೋಲ್ಡ್ 6 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲೂ ಸಹ 6 ಇಂಚಿಗೆ 1 ಮಾರ್ಕ್ ಹಾಕ್ಕೊಂಡು ಎರಡು ಲೈನ ಸೇರಿಸ್ಕೊಳ್ತೀನಿ ಇಲ್ಲಿಂದ ಇಲ್ಲಿಗೆ 1/2 ಇಂಚಿಗೆ 1 ಮಾರ್ಕು ಇಲ್ಲಿ 1/2 ಇಂಚು ಕಂಪಲ್ಸರಿ ಕಟ್ ಮಾಡಬೇಕಾಗುತ್ತೆ ಶೋಲ್ಡರ್ ಹತ್ರ ಇವಾಗ ಸ್ಕೇಲ್ ಇಟ್ಕೊಂಡು ನೀಟಾಗಿ ಹಿಂಗೊಂದು ಶೇಪ್ ಕೊಡಿ ಇದೇ ಥರನೇ ಬರೋದು ನೋಡಿ ಇಲ್ಲಿಂದ ಇಲ್ಲಿಗೆ ಇವಾಗ ಅಳಿತಾ ಇದ್ದೀನಿ ಆರ್ಮೋಲ್ ರೌಂಡಿಂಗು 6.5 ಕರೆಕ್ಟಾಗಿ ಬರುತ್ತೆ ನೆಕ್ಕು ಇಲ್ಲಿಂದ 3 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಡ್ತೀನಿ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಹಿಂಗೆ ನೀಟಾಗಿ ಒಂದು ಶೇಪ್ ಕೊಡಿ ಇದನ್ನ ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಫ್ರೆಂಡ್ ಕಟ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಇಟ್ಕೊಂಡು ಏನು ಕಟ್ಟಿಂಗ್ ಮಾಡಿದ್ವು ಅದಕ್ಕೊಂದೊಂದು ಮಾರ್ಕ್ ಹಾಕ್ಕೊಳ್ಳಿ ಫ್ರಂಟಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಬ್ಯಾಕಲ್ಲಿ 1 ಇಂಚು ಫ್ರಂಟಲ್ಲಿ 2 ಇಂಚು ಇಷ್ಟು ಮಾರ್ಕ್ ಹಾಕಿದಾದಮೇಲೆ ಇಲ್ಲಿ ನಾನು 5.5 ಇಂಚಿಗೆ ನೆಕ್ ಹೈಟ್ನ ತೊಗೊಳ್ತಾ ಇದ್ದೀನಿ ಬಿಡ್ತು 3.5 ಇಂಚು ಇಲ್ಲಿ ಒಂದು 1/4 ಇಂಚಿಗೆ ಒಂದು ಹಿಂಗೆ ಶೇಪ್ ಕೊಡಿ ಚೆಸ್ಟ್ ಮೆಷರ್ಮೆಂಟ್ ಬಂದು 7.75 ಇತ್ತು ಇಲ್ಲಿ 1/4 ಇಂಚಷ್ಟು ಫ್ರಂಟಲ್ಲಿ ಜಾಸ್ತಿ ತೊಗೊಳ್ಬೇಕು 8.5 ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಬೆಳ್ಪಟ್ಟಿ ಬಂದು 3.5 ಇಂಚು ಈ ಕಡೆ 2.5 ಇಂಚಿಗೆ ಫಸ್ಟಿಂಗ್ ಒಂದು ಮಾರ್ಕ್ ಹಾಕ್ಕೊಡ್ತೀನಿ
ಸೊಂಟದ ಸುತ್ತಳತೆ 6 ಇಂಚು ಪ್ಲಸ್ 2 ಇಂಚು ಟಕ್ಸ್ಗೋಸ್ಕರ, 1/2 ಇಂಚು ಸಿಂಗಲ್ ಪಟ್ಟಿ ಉಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿಗೋಸ್ಕರ 1/2 ಇಂಚು ಮಾರ್ಜಿನ್ ಇದನ್ನು ಕೂಡಿಸೋಣ. ಇಲ್ಲಿಂದ 4 ಇಂಚಿಗೆ 1 ಮಾರ್ಕು, ಡಾಟ್ ಪಾಯಿಂಟ್ ಬಂದುಬಿಟ್ಟು 10 ಇಂಚು. ಇಲ್ಲಿಂದ 1/2 ಇಂಚಿಗೆ ಮೇಲಕ್ಕೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಇಲ್ಲಿಂದ 2/2 ಇಂಚಿಗೆ, ಇಲ್ಲಿಂದ 2.5 ಇಂಚಿಗೆ ಮಾರ್ಕು.